ಏನು ಎಕ್ಸಾಮ್ ಹಾಲಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನಿಮಗೇನಾದ್ರೂ ಟೈಮು ಶಾರ್ಟೇಜ್ ಆಗಿತ್ತ? ನಿಮಗೆ ಇಲ್ಲ ಸರ್, ಶಾರ್ಟೇಜ್ ಆಗಿಲ್ಲ. ಕೊನೆ 10 ನಿಮಿಷ ಉಳಿಸ್ಕೊಂಡು 80 ನಿಮಿಷದಲ್ಲಿ ಕ್ಲಿಯರ್ ಮಾಡಿ 10 ನಿಮಿಷದಲ್ಲಿ ಎಲ್ಲಾ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೆ. ಓಕೆ, ಅದು ನಾನು ಯಾವ ತರ ಅಂದ್ರೆ ಸರ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ಅಂತ 3 ರೌಂಡ್ಗಳಲ್ಲಿ ಕ್ವಶನ್ ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೆ. ಫಸ್ಟ್ ರೌಂಡ್ ಅಲ್ಲಿ ನಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಇದೇ ಆನ್ಸರ್ ಅಂತ. ಆತರ ಜನರಲ್ ಕನ್ನಡದಲ್ಲಿ ಒಂದು 70 ಕ್ವಶನ್ ನಮಗೆ ಆಲ್ರೆಡಿ ಗೊತ್ತಿರ್ತದೆ, ಈ ನೋಡಿದ ತಕ್ಷಣ ಫೈಂಡ್ ಮಾಡಬಹುದು ಈ ಪ್ರಶ್ನೆಗೆ ಇದೇ ಉತ್ತರ ಅಂತ. ಅದನ್ನ ಫಸ್ಟ್ ರೌಂಡ್ ಅಲ್ಲಿ ಕ್ಲಿಯರ್ ಮಾಡಿದ್ರು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಇರ್ತದೆ, ಆಪ್ಷನ್ ಎ ಇರುತ್ತಾ ಅಥವಾ ಬಿ ಇರುತ್ತಾ, 7ರಲ್ಲಿ 1 ಗೊಂದಲ, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾದ್ರೂ ಇರ್ತದೆ. ಅದನ್ನ ಒಂದು ಚಾಯ್ಸ್ ಮಾಡ್ಲಿಕ್ಕೆ ಒಂದು 25 ಕ್ವಶನ್ ಆ ತರ ಇರ್ತದೆ, ಅದನ್ನ ಸೆಕೆಂಡ್ ರೌಂಡ್. ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಸರ್ ನಮಗೆ ಒಂದು 5 ಕ್ವಶನ್, ಅದು ಯಾವ ಎಕ್ಸಾಮ್ ಅಲ್ಲಿ ನಾವು ಕೇಳಿರುವುದಿಲ್ಲ ಮತ್ತೆ ಈ ಮುಂಚೆ ಅದು ನಮಗೆ ಏನಂತಾನೆ ಗೊತ್ತಾಗುದಿಲ್ಲ, ಆ ತರದ ಒಂದು 4ರಿಂದ 5 ಕ್ವಶನ್ ಬಂದಿರ್ತದೆ. ಅದನ್ನ ಒಂದ್ ಸ್ವಲ್ಪ ಅದೃಷ್ಟ ವರ್ಕ್ ಆಗ್ತದೆ, ಆ ಮೂಮೆಂಟ್ ಅಲ್ಲಿ ಯಾವ್ದಾರ ಒಂದು ಹಾಕಿ ಬರೋದು, ಅದರಲ್ಲಿ 3ರಲ್ಲಿ 1 ಅಥವಾ 2 ಪೆರೆ ಆದ್ರೆ ನಮ್ಗೆ ಒಳ್ಳೆ ಪ್ಲಸ್ ಆಗ್ತದೆ ಸರ್. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಪ್ರಣೇಶ್. ಅನ್ ಅಕಾಡೆಮಿ, ಲೆಟ್ಸ್ ಕ್ರ್ಯಾಕ್ ಇಟ್.